ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ಏನಂದರೆ, ಚಿಕ್ಕೋರಿಂದ ದೊಡ್ಡೋರ ತನಕ ಇಷ್ಟಪಡುವಂಥ ವೆಜ್ ಮೋಮೋಸ್. ಬನ್ನಿ, ಅದನ್ನು ಮಾಡಲು ಏನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಹೇಳಿಬಿಡ್ತೀನಿ ಒಂದ್ಸಾರಿ. ಮೈದಾ ಹಿಟ್ಟು ಒಂದು ಬೌಲು, ಕ್ಯಾರೆಟ್ ಒಂದು ತುರಿದಿರ್ತಕ್ಕಂಥದ್ದು, ಬೀನ್ಸು ಸ್ವಲ್ಪ, ಹಸಿಮೆಣಸಿನ್ಕಾಯಿ ಒಂದು ಐದು, ಬೆಳ್ಳುಳ್ಳಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋಂಥದ್ದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿ ಸ್ವಲ್ಪ, ಒಂದು ಆಲೂಗಡ್ಡೆ ಸಣ್ಣದಾಗಿ ತುರಿದಿರ್ತಕ್ಕಂಥದ್ದು, ಈರುಳ್ಳಿ ಸ್ವಲ್ಪ, ಕ್ಯಾಪ್ಸಿಕಮ್ ಸ್ವಲ್ಪ, ಚೀಸ್ 2 ಕ್ಯೂಬ್ಸ್ ತೊಗೊಂಡಿದ್ದೀನಿ, ತುರಿದಿರೋ ಎಲೆಕೋಸು 1 ಬಟ್ಲಷ್ಟು. ಮಾಡುವ ವಿಧಾನ, ಒಂದು ಬಾಣಲೆಗೆ 1 ಬಟ್ಲು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ನಂತರ ಅದ ನೋಡಿಕೊಂಡು ನೀರನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಸ್ಮೂತಾಗಿ ಕಲಿಸ್ಕೋಬೇಕು. ಇಟ್ಟು ಈ ಅದಕ್ಕೆ ರೆಡಿಯಾದರೆ ಸಾಕು. ಇದನ್ನು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾದ ನಂತರ ಸ್ವಲ್ಪ ಬೆಣ್ಣೆ ಕೂಡ ಆ್ಯಡ್ ಮಾಡಬೇಕು. ನಂತರ ಬೆಣ್ಣೆ ಕರಗಿದ ಮೇಲೆ ಹಸಿಮೆಣಸಿನ್ಕಾಯಿನ ಮೊದಲಿಗೆ ಹಾಕ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಬೆಳ್ಳುಳ್ಳಿ, ಶುಂಠಿ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜೊತೆಗೇನೆ. ಇದು ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1 ಬೈ 1 ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ, ವಾಸನೆ ಕೂಡ ಅಷ್ಟೇ ಬೇಗನೆ ಹೋಗುತ್ತೆ. ಈಗ ಆಲೂಗಡ್ಡೆ ತುರಿದಿರ್ತಕ್ಕಂಥದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆಲೂಗಡ್ಡೆನ ತುರಿದು ಹಾಕೋದ್ರಿಂದ ಬೇಗನೆ ಅದು ಸಾಫ್ಟ್ ಆಗುತ್ತೆ. ಇದನ್ನು ಕೂಡ ಇಷ್ಟು ಫ್ರೈ ಮಾಡಿಕೊಂಡು ನಂತರ ಬೀನ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸ್ನು 1 ಬೈ 1 ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನಂತರ ಎಲೆಕೋಸು 1 ಬೌಲಷ್ಟು, ಇದನ್ನು ಕೂಡ ಸಿಮ್ಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ತಾ ಇದ್ದೀನಿ. ತರಕಾರಿ ಎಷ್ಟು ಹೆಚ್ಚಾಗಿ ಹಾಕ್ತೀವೋ ಅಷ್ಟು ವೆಜ್ ಮೊಮೋಸ್ಗೆ ತುಂಬ ರುಚಿ ಕೊಡುತ್ತೆ. ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥದ್ದು, ನಂತರ ಕ್ಯಾರೆಟು 1 ತುರಿದಿರ್ತಕ್ಕಂಥದ್ದು. ಎಲ್ಲ ಆ್ಯಡ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡ್ರು ಸ್ವಲ್ಪ. ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡೋದ್ರಿಂದ ಟೇಸ್ಟು ತುಂಬಾ ಏನನ್ಸಾಗುತ್ತೆ. ಗರಂ ಮಸಾಲ ಸ್ವಲ್ಪ, ನಂತರ ರೆಡ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಆದ ನಂತರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಮೋಮೋಸ್ ಸ್ಟಫಿಂಗ್ ರೆಡಿಯಾಗಿದೆ. ಇಟ್ಟು ಇಷ್ಟು ಅದವಾಗಿ ಆಗಿದ್ರೆ ಸಾಕು, ತುಂಬ ಹೊತ್ತು ನೆನೆಯಬೇಕು ಅವಶ್ಯಕತೆ ಇಲ್ಲ. ಈ ಹಿಟ್ಟನ್ನ ಇಷ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೋಬೇಕು. ಈ ರೀತಿ ನಮ್ಗೆ ಯಾವ ಶೇಪ್ ಬೇಕೋ ಓವೆಲ್ ಆರ್ ರೌಂಡ್ ಶೇಪಲ್ಲಿ ಮಾಡ್ಕೋಬೋದು. ನಂತರ ಈ ರೀತಿ ಕೈ ಮೇಲೆ ಎಲೆ ಇಟ್ಕೊಂಡ್ಬಿಟ್ಟು ಈ ರೀತಿ 2 ಚಿಕ್ಕ ಚೀಸ್ ಪೀಸಸ್ನ ಮೋಮೋ ಸ್ಟಫಿಂಗ್ ಜೊತೆಗೆ ಫಿಲ್ ಮಾಡ್ತಾ ಈ ಎಲೆನ ನಾವು ಮಡಿಸ್ಕೋಬೇಕಾಗುತ್ತೆ. ನಮ್ಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಮೋದಕ ಶೇಪಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ನಿಧಾನಕ್ಕೆ ಈ ರೀತಿ ಮಾಡಿದರೆ ಮೋಮೋಸ್ದು ಶೇಪ್ ರೆಡಿಯಾಗುತ್ತೆ. ನಂತರ ಸ್ಟೀಮರ್ ಪ್ಲೇಟ್ಗೆ ಈ ರೀತಿ ಎಣ್ಣೆ ಹಚ್ಕೊಂಡ್ಬಿಟ್ಟು
15 to 20 minutes ಸ್ಟೀಮ್ ಮಾಡಬೇಕಾಗುತ್ತೆ. ಇಪ್ಪತ್ತು ನಿಮಿಷದ ನಂತರ ಬನ್ನಿ ನೋಡೋಣ. ನೋಡಿ ಮೋಮೋಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಇವಾಗ ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಸಾಸ್ ಅಥವಾ ಮೇಯೋನೀಸ್ ಜೊತೆಗೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ಮೋಮೋಸ್ ಎಷ್ಟು ಚೆಂದ ಬಂತು ಅಂತ. ಸೊ ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೇ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.